ಎಲ್ಲರಿಗೂ ನಮಸ್ಕಾರ. ಅಭಿನಯ ಭಾರತೀಯ ರಂಗ ಚಾತುರ್ಮಾಸ್ಯದ ಮಾತುಕತೆಯ ಮುಂದುವರೆದ ಭಾಗ. ಕೃಷ್ಣ ಪಾರಿಜಾತವನ್ನು ನೋಡ್ತಾ ಇದ್ದೀವಿ. ನಮ್ಮ ಅಪರಾಳ ತಮ್ಮಣ್ಣ ಮತ್ತು ಕುಲಗೋಡು ತಮ್ಮಣ್ಣ, ಇಬ್ಬರು ತಮ್ಮಣ್ಣರು ಕೊಟ್ಟ ಅದ್ಭುತವಾದಂತಹ ಒಂದು ಆಟ, ಒಂದು ಭಕ್ತಿಪಂಥದ ಪಠ್ಯ ಯಾವುದು ಅಂತಂದರೆ ಕೃಷ್ಣ ಪಾರಿಜಾತ. ಕೃಷ್ಣನ ಗುಣಗಳನ್ನು, ಕೃಷ್ಣನನ್ನು ಕುರಿತು ಹೇಳ್ತಕ್ಕಂಥ ಒಂದು ಆಟ ಇತ್ತು. ಇಲ್ಲೇ ಸತ್ಯಭಾಮೆಯ ಮನೆಗೆ ಕೊರವಂಜಿ ಬಂದಿದ್ದಾಳೆ. ಕೊರವಂಜಿ ಸತ್ಯಭಾಮೆ ಮನೆಯಲ್ಲಿ ಸತ್ಯಭಾಮೆ ಕೇಳ್ತಕ್ಕಂಥ ಕಣಿ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದಾಳೆ. ನಾವು ನಿನ್ನೆಯ ಮಾತುಕತೆಯಲ್ಲಿ ಸ್ವಚ್ಛ ಎಡೆದೊಡೆಯಲ್ಲಿ ಮತ್ಸ್ಯ ಲಕ್ಷಣ ಉಂಟು ಅಂತ ಮಾತನ್ನು ಹೇಳ್ತಾರೆ. ಬಹಳ ಸೂಕ್ಷ್ಮವಾದಂಥ ವಿಚಾರ ಅದು. ಅದನ್ನು ಹೇಳಿದ್ಮೇಲೆ ಸತ್ಯಭಾಮೆಗೆ ಅನ್ನಿಸ್ತದೆ, ಈಕೆಗೆಲ್ಲ ಗೊತ್ತದೆ, ಈಕೆ ಗೊತ್ತಿಲ್ಲದಂಥದ್ದೇನಿಲ್ಲೇ ಇಲ್ಲ ಅಂತ ಸತ್ಯಭಾಮೆ ತನ್ನ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾಳೆ. ಅದನ್ನೇ ಮನಸ್ಸಿನಲ್ಲಿ ಒಂದು ರೀತಿಯ ಸಂತೋಷವನ್ನು ಪಡ್ತಾ ಇದ್ದಾಳೆ ಸತ್ಯಭಾಮೆ. ಒಂದು ಶ್ಲೋಕ ಕೊರವಂಜಿ, ಹೆಚ್ಚು ಹೇಳಲಿ ಏನ ಹೆಚ್ಚಿನೊಳಗೆಲ್ಲ, ಹೆಚ್ಚು ಮಂಗಳ ರೇಖೆ ನಿಚ್ಚಳಾಗಿರುವುದು ನಿಶ್ಚಯದಿ ಕೊರಳಲ್ಲಿ ಅಚ್ಚುತನೆ ತಾ ನಿಮಗೆ ಮೆಚ್ಚಿಪತಿಯಾಗುವನು ನಿಶ್ಚಯದಿ ತಿಳಿಯ. ಇದೇ ಬೇಕಾಗಿರ್ತದೆ ಸತ್ಯಭಾಮೆಗೆ. ಹೆಚ್ಚು ಹೇಳಲಿ ಏನ ಮೆಚ್ಚಿನೊಳಗೆಲ್ಲ, ಹೆಚ್ಚು ಮಂಗಳ ರೇಖೆ ನಿಚ್ಚಳಾಗಿರುವುದು ನಿಶ್ಚಯದಿ ಕೊರಳಲ್ಲಿ ಅಚ್ಚುತನೆ ತಾ ನಿಮಗೆ ಮೆಚ್ಚಿಪತಿಯಾಗುವನು ನಿಶ್ಚಯ ತಿಳಿಯ. ಭಾಗವತ ಅದೆಲ್ಲದರೆ ಆ ಮಂಗಳ ರೇಖೆ ಕೊರವಂಜಿ ದೂತೆ ಅಲ್ಲಿ ಕೊರಳಾಗದ ನೋಡು, ಅದೇ ಮಂಗಳ ರೇಖಾ ಅಂತ ಭಾಗವತ. ಈ ಗೆರಿ ಮಹಿಮಾ ಏನದ ರೀ ಕೊರವಂಜಿ, ಈ ರೇಖಾ ಇದ್ದವ್ರ ಕೊರಳಾಗ ಮಂಗಳಸೂತ್ರ ತಪ್ಪದೇ ಇರ್ತದೆ ಭಾಗವತ. ಎಲ್ಲರ ಕೊರಳಾಗ ಯಾವತ್ತೂ ಸಾಮಾನು ಇದ್ದೇ ಇರ್ತಾವೆ ಬಿಡ್ರಿ ಯವ್ವ. ಈ ಕೊರವಂಜಿ ಹೇಳ್ಕೊಂತ ಹಾದಂಗೆ ಹೇಳ್ಕೊಂತ ಹೋಗಾಕಿನೇ ನಮಗೇನು ಬೇಕು ಅದು ಅಷ್ಟೇ ಕೇಳೋಣಂತ ಸತ್ಯಭಾಮೆ. ಆಕೆಗೆ ಬೇಕಾದಷ್ಟು ಗೊತ್ತಿರ್ಬೋದು, ನಮಗೆ ಬೇಕಾದ ಹೇಳಿದರೆ ಸಾಕು ಭಾಗವತ ಅಲ್ಲವಾ. ಮುಖ್ಯವಾಗಿ ನಿನಗೆ ಏನೇನು ಗೊತ್ತದ ಮೊದಲು ಹೇಳು, ನಮಗೆ ಬೇಕಾದದ್ದನ್ನು ಆರಿಸಿ ಕೇಳ್ತೀವಿ ನಾವು. ಕೊರವಂಜಿ ದೂತೆ ಹಾಗಾದರೆ ಕೇಳು. ಸಾಮುದ್ರಿಕೆಯ ಬಲ್ಲೆ ಶಕನ ಹೇಳಲು ಬಲ್ಲೆ, ಸಾಮುದ್ರಿಕೆಯ ಬಲ್ಲೆ ಶಕುನ ಹೇಳಲು ಬಲ್ಲೆ, ಪ್ರೇಮದೆಂಬಿಟ್ಟ ಗಂಡನನ್ನು ಒಲಿಸಿಕೊಡಬಲ್ಲೆ ಸತ್ಯಭಾಮೆ. ದೂತೆ ನನಗಿದೇ ಬೇಕು. ಯಾವುದು? ಪ್ರೇಮದೆಂಬಿಟ್ಟ ಗಂಡನನ್ನು ಒಲಿಸಿಕೊಡಬಲ್ಲೆ, ಅದು ಬೇಕು ಭಾಗವತ. ಯಾವುದ್ರಿ ಅದು ಸತ್ಯಭಾಮೆ? ಬಿಟ್ಟ ಗಂಡನ್ನು ಒಲಿಸಿಕೊಡುವುದು ಭಾಗವತ. ಏನ್ರಿ ಯವ್ವ ಅವರಿಗೆ ಬಿಟ್ಟ ಗಂಡನ್ನು ಒಲಿಸಿಕೊಡ್ಬೇಕಂತ? ಕೊರವಂಜಿ ಅಡ್ಡಿ ಇಲ್ಲ, ಮತ್ತೆ ಕೇಳು. ವೃದ್ಧ ಯೌವನದ ಅಭಿವೃದ್ಧಿ ಮಾಡಲು ಬಲ್ಲೆ, ಪದ್ದು ತೀರಿಸುವ ಒಲಿಸುವ ಮದ್ದುಗಳ ಬಲ್ಲೆ, ಕೆಟ್ಟ ಸಮತಿಯ ಬಾಯ ಕಟ್ಟು ಮಾಡಲು ಬಲ್ಲೆ, ಕೆಟ್ಟ ಸಮತಿಯ ಬಾಯಿ ಕಟ್ಟು ಮಾಡಲು ಬಲ್ಲೆ, ಹುಟ್ಟು ಬಂಜೆಗೆ ದಿಟ್ಟ ಮಕ್ಕಳನ್ನು ಕೊಡಬಲ್ಲೆ ಸತ್ಯಭಾಮೆ. ದೂತೆ ನನಗಿದೂ ಬೇಕು ಭಾಗವತ. ಯಾವುದ್ರಿ ಅದು ಸತ್ಯಭಾಮೆ? ಮಕ್ಕಳಾಗೋದೂ ಬೇಕು ಭಾಗವತ. ಪಾಡದ ಬಿಡ್ರಿ ನಿಮ್ಮದು, ಗಂಡಗ ಗತಿ ಇಲ್ಲ ಮಕ್ಕಳು ಬೇಡ್ತಿರಲ್ರಿ, ಮೊದಲ ಪರಮಾತ್ಮನನ್ನು ಕೇಳ್ಕೊಳ್ರಿ, ಪರಮಾತ್ಮನನ್ನು, ಆಮೇಲೆ ಮಕ್ಕಳ ವಿಚಾರ. ಕೊರವಂಜಿ ಕೆಟ್ಟ ಸಬತಿಯ ಬಾಯಿ ಕಟ್ಟು ಮಾಡಲು ಬಲ್ಲೆ ಸತ್ಯಭಾಮೆ. ದೂತೆ ಇದೂ ಬೇಕು. ಏನೇ ಮೊಟ್ಟ ಮೊದಲಿಗೆ ಇದೇ ಬೇಕು ಭಾಗವತ. ಹೌದು ನೋಡ್ರವ್ವ, ಇದು ಬಹಳ ಮಹತ್ವದ್ದು. ಸವತಿ ಬಾಯಿ ಕಟ್ಟಾದ್ರೆ ಅಪ್ಪ ತಾನೇ ಮನೆಗೆ ಬರ್ತಾನೆ ಸತ್ಯಭಾಮೆ. ದೂತೆ ಹೌದು ನೋಡು. ಕೊರವಂಜಿ ಲಗ್ನ ಹಿಡಿಯಲು ಬಲ್ಲೆ, ನವಗ್ರಹ ಯಂತ್ರವಾಬಲ್ಲೆ, ಶೀಘ್ರ ಫಲವೀವ ಬಾಡ ಮುಹೂರ್ತಗಳ ಬಲ್ಲೆ, ಆನಂದ ಯೋಗಗಳ ಆಯ್ದು ಕೊಡಬಲ್ಲೆ, ಸ್ವಾನಂದವನ್ನು ಕೊಡುವ ದುರ್ತ ಲಕ್ಷಣ ಬಲ್ಲೆ, ಹಕ್ಕಿ ಶಕುನವ ಬಲ್ಲೆ, ಪಕ್ಷಿ ಬೆಳ್ಳೆವ ಬಲ್ಲೆ, ಯಕ್ಕೆ ಬಯಕುಂಟು ನೆನೆಸಿಕೋ ಹೇಳಿಕೊಡಬಲ್ಲೆ, ಚಿಂತಾಮಣಿಯ ಬಲ್ಲೆ, ಚಿಲ್ಲ ಹೊತ್ತಿಗೆ ಬಲ್ಲೆ, ನಿರಂತರವ ಬಲವ ಪೆಳ್ವ ಜ್ಯೋತಿಷ್ಯಗಳ ಬಲ್ಲೆ, ಕಪ್ಪ ನೀಡಬಲ್ಲೆ, ಕೈಚಳಕವಾಬಲ್ಲೆ, ತಪ್ಪದಲೆ ಬೇತಾಳ ವಶ ಮಾಡಿ ಕೊಡಬಲ್ಲೆ
ತಾ ಏನು ಮಾಡಿಕೊಡಬಲ್ಲೆ ಅಂತನ್ನೋದನ್ನು ಹೇಳ್ತಾಳೆ. ಇದು ನಮ್ಮ ವೆಂಕಟೇಶ್ ಪಾರಿಜಾತದೊಳಗೆ ಮತ್ತು ಕೃಷ್ಣ ಪಾರಿಜಾತದೊಳಗೆ ಭಾಳ ಚಂದದ ಇದು. ಇದನ್ನು ನಮ್ಮ ಹೆಣ್ಮಕ್ಕಳು ಭಾಳ ಚಂದ ರಾಗದಲ್ಲಿ ಹಾಡ್ತಾ ಇರ್ತಾರೆ. ಭಾಗವತ ಹಾ ಇದನ್ನು ಮಾಡಿಸಿಬಿಡುಂಡ್ರವ್ವ, ನಿಮ್ಮ ಅಜ್ಜ ಅಜ್ಜಿ ಮುತ್ಯ ಆಯಿ ಎಲ್ಲರೂ ಎದ್ದು ಬಿಟ್ರೆ ಅಂದ್ರೆ ನೋಡವ್ರು ಚಲ್ಲಾಟ. ಸತ್ಯಭಾಮ ಹುಚ್ಚಿಟ್ವಿ, ಚೇಷ್ಟ ಮಾಡ್ತೀಯೇನು? ಕೊರವಂಜಿ ಸಾದೇವ ಎನ್ನ ದಾಸರದಾಸ ಸಂಜಯನು ಯದ್ರೀಶ ತದ್ರೀಶ ಎನ್ನ ಶಿಷ್ಯರೊಳಗವನಬ್ಬ ಆಕಾಶವಾಣಿಯನ್ನಾಶ್ರಿತಳು ಬೇಕಾದರೆನ್ನ ಮಾತು ಭಯಭಕ್ತಿಯಲ್ಲಿ ಕೇಳೆ. ನಾಡಾಡ ಕೊರವಿ ನಾನಲ್ಲ ನಿರ್ಮಳಾತ್ಮಳು ನಾನು ರೂಢಿ ಎಳೆಯ ಸೇವ ಶತ್ರುಗಳ ಗಂಟಲಗಾಣಿ. ತಿರಿದುಂಬೋ ಕೊರವಿ ನಾನಲ್ಲ ಊಟದಾಸೆ ಎನಗಿಲ್ಲ ಓರಲೊರಲಿ ಓರ್ವ ನನ್ನನ್ನು ವಸ್ತ್ರ ಬೇಡುವಳಲ್ಲ ಕರೆಯ ಬಂದರೆ ಮಾತು ಕರೆದುಕೊಡು ತೋರಿದ್ದು ದ್ವರೆಸಾನಿ. ಯಾತರಲಿ ಕೊರತೆಯನಗಿಲ್ಲ ಪರಹಿತಾರ್ಥಕ ವೇಷ ಧರಿಸಿ ತಿರುಗುವೆನು ಸ್ಥಿರವಾಗಿ ಒಂದು ಕಡೆ ಇರುವ ಕೊರವಿಯಲ್ಲ. ಬೇಸರಿಲ್ಲದೆ ಕೇಳು ಬೆಳತನಕ ಹೇಳುವೆನು ಏಸು ದೇಶವನ್ನೆಲ್ಲ ತಿರುಗಿ ಬಂದೆ ನಾನು. ಭಾಗವತ ಅಲ್ಲೋವಾ, ಸರ್ವ ದೇಶಗಳನ್ನೆಲ್ಲ ತಿರುಗಿ ಬಂದೀನಂತ ಹೇಳ್ತಿ, ಅಂದಮೇಲೆ 14 ಲೋಕಗಳಲ್ಲಿ ತಿರುಗಾಡಿ ಬಂದಂಗಾತಲ್ಲ. ಕರುವಂಜೆ ಏನೇ ಹೌದು. ಭಾಗವತ ಹಾಗಾದರೆ ಆ ಲೋಕ ಯಾವ್ಯಾವು? ದೂತೆ ಒಟ್ಟು 14 ಲೋಕಗಳು, ಅವುಗಳಲ್ಲಿ 7 ಮೇಲಿರುವ ಲೋಕಗಳು, ಭೂಲೋಕ ಭುವರ್ಲೋಕ ಸವರ್ಲೋಕ ಮಹರ್ಲೋಕ ಇವುಗಳ ಮೇಲೆ ಜಗರ್ಲೋಕ ತಪೋಲೋಕ, ಇನ್ನು ಕೆಳಗಿನ 7 ಲೋಕಗಳಿಗೆ ನೀ ಕೇಳೆ ಅತಳ ವಿತಳ ಸುತಳ ತಳಾತಳ ಇವುಗಳ ಕೆಳಗೆ ಮಹಾತಳ ರಸಾತಳ ಮತ್ತು ಪಾತಾಳ. ತಿಳಿತೇನೋ? ಭಾಗವತ ತಿಳಿದಂಗಾತವ್ವ, ತಿಳಿದಂಗಾತು. ಲೋಕಗಳನ್ನು ತಗೊಂಡು ನಾವೇನು ಮಾಡೋದದ? ಪರಮಾತ್ಮ ಯಾವಾಗ ಬರ್ತಾನ, ಹೆಂಗೆ ಬರ್ತಾನ, ಎದರ ಮ್ಯಾಗ ಬರ್ತಾನ, ಬಂದು ಏನು ಮಾಡ್ತಾನ, ಇದನ್ನೆಲ್ಲ ನಮಗೆ ಹೇಳ್ರಿ. ಏನೇ ಕೇಳು. ಇಲ್ಲೇ ಪರಮಾತ್ಮನ ಬಗ್ಗೆ ಒಂದು ದೀರ್ಘವಾದಂಥ ಒಂದು ಪದ್ಯ ಇದೆ ನಮ್ಮ ಅಪರಾಧ ತಮ್ಮಣ್ಣಲ್ಲಿ. ಅಂತಂದರೆ ಕೊರವಂಜಿ ಅದನ್ನು ಹೇಳ್ತಾಳೆ, ಅದು ಸತ್ಯಭಾಮೆಗೆ ಬಹಳ ಹತ್ತಿರವಾದಂಥ ಒಂದು ಪದ್ಯ. ಆದಿಯಲ್ಲಿ ಸತ್ರ ಅಜಿತಾರಸರೊಳಗೆ ಅಧಿಕನಾದ ನಿನ್ನ ಪಡೆದಯ್ಯ ಅತಿ ಭಕುತಿಯಿಂದ ದಿನಕರನ ಪ್ರಾರ್ಥಿಸಿದ ಘನ ತಪವ ಗೈದು ಕನಿಕರಿಸಿ ರವಿಕೊಟ್ಟ ಶಮಂತಕ ಒದಗಿ ಮನೆಯೊಳಗೆ ಸುವರ್ಣ ಕರೆಯುತ್ತಿರೆ. ಎದುರಾಯತನಗೆಂದು ಇಚ್ಛಿಸುತ್ತಿರಲು ತಾ ತೆಗೆದು ತಮ್ಮಂಗೆ ತವದಲ್ಲಿ ಕೊಡದಲು ಆತ ಬ್ಯಾಟಿಗೆ ಪೋದಲ್ಲಿ ಮೃಗರಾಜ ಮುರಿದು ತಿಂದು ಮಣಿವೈಯುತ್ತಿರೆ. ಮೃಗದ ಬಲ್ಲೂ ಕವರಿಸಿ ಮಣಿವೈದು ಆವಾಸದಲ್ಲಿ ಮಗಳ ತೊಟ್ಟಿಲಿಗೆ ಮತಿ ಮಂಗಳನು ಕಟ್ಟಿ ಸಗುಣ ಜಾಂಬುವಂತ ಸಂತೋಷದಿಂದಿರಲು ಇತ್ತುದು ಗುಡದಲ್ಲಿ ಇವರ ಸತ್ರಾಜಿತರಾಯ ತೆತ್ತಿಸಿದ ಅಪರಾಧ ಮಿತಿರ ಹರಿಗೆ ಪ್ರಸೇನನ ಕೊಂದು ತಾಪಣೆಯ ಬಮ್ಮನೆ ಘಾತಿಸಿದ. ಈ ಪರಿಯಾಡಲ ಇಂದಿರಾಪತಿಯು ಕೋಪದಿಂ ಕಾನನಮ ಕುಶಲದಿಂದಿರಿಸಿ ಆ ಪ್ರಸೇನನು ಅಳಿದ ಅಂಗದೆಜ್ಜೆಗಳ ಈ ಪ್ರಕಾರಿವೆ ಎಂದು ಎಲ್ಲರಿಗೆ ತೋರಿ ಗುಡ್ಡ ಖೆಜ್ಜೆಯ ಹಾಕಿ ಗುಡಗುಡಿಪನಾದ ದೊಡ್ಡದಾಗಿರೆ ಕರಡಿಯ ದೊರೆರಾಜನೆಂದು ಅವನ ಕುವರಿಯು ಅಳಲು ಅವನಾಡಮಾಣಿ ತವಕದಲ್ಲಿ ತಂದು ತರಳೆ ನಿನ್ನೆದರೆ ಕಟ್ಟಿ ಹೊದ ನೋಡೆಂದು ಕರುಣಿಸುತ್ತಿರಲು. ಬೆಟ್ಟದೊಳಪಕ್ಕು ಹರಿವಿಂಕದಲ್ಲಿ ಗೆದ್ದು ತಂದಾಮಣಿ ಕನ್ಯಕೆಯ ವೃಂದ ಜನ ನೋಡೆ ಬಂದು ನಿಮ್ಮಯ್ಯ ಶಿರವಾಗಿ ನಾಚುತ್ತಲೆ ಅಪರಾಧ ಕ್ರಮಿಸಂದು ಆಗ ನಿನ್ನನ್ನು ತಪನಿತ್ತ ಮಣಿ ಸಹಿತ ತಾನಿತ್ತನಾಗ ಶ್ರೀಕೃಷ್ಣಾರ್ಪಣವೆಂದು ಕ್ಲೇಶವನು ಬಿಟ್ಟ. ಕೃಷ್ಣ ನಿನ್ನ ಕರಿ ಬಿಡದು ವಿಭವೋತ್ಸವದಿ ಮಣಿವ್ಯಾಜದಿಂದ ನಿನ್ನ ಅಣುಗೆ ಕೈಕೊಂಡ ಫಣಿಶಾಹಿ ಕೃಷ್ಣತಾ ಪರಮ ಪ್ರಚಂಡ ಅಪರಮಿತ ಸ್ನೇಹವನ್ನು ಅನ್ಯೋನ್ಯವ ಮಾಡಿ ವಿಪರೀತ ಸುಖ ಬಿಡಿಸಿ ಆಧರಿಸಿ ನೋಡಿ ನಿನ್ನೊಡನೆ ತನುಮನು ಧನವನೊಪ್ಪಿಸಿದ ನಿನ್ನೊಳಗೆ ಸುಖಸುರತನೇ ಮತೋರಿಸಿದ ನಿನ್ನ ಬದಿಯುಗದಲ್ಲಿ ತಾನಿರನು ಅರಗಳಿಗೆ ನಿನ್ನ ಮುಖ ಚಂದ್ರಕವನೆ ಚಕೋರಾಖ್ಯ ನಿನ್ನ ಮುಖ ಕಮಲಕವನೆ ಮಧುಪ ಸೌಖ್ಯ ನಿನ್ನ ಅದರಾಮೃತವನೇಕ ಬಗೆ ಸವಿಪ ನಿನ್ನ ಸೌಂದರ್ಯವನು ನೆರೆ ನೋಡಿ ನಲಿವ ನಿನ್ನ ಗುಣ ಹಗಲಿರಳು ನೆನೆವನತಿ ಬಲವ ಸರ್ವಭಾಮೆಯರೊಳಗೆ ನಿನಗೆ ಸರಿಗಾಣೆನೆಂಬ ಪರ್ವತೋದ್ಧಾರಿ ಪಾವನ ನಿರಾಲಂಬ ನಿರ್ಭಿಸೇನು ಬಯಕೆ ನೇಮಗಳೆಂಬ ಗರ್ಭರೂಪಳೆ ನಿನ್ನ ಗಲ್ಲ ಪಿಡಿದಂಬ ಅಪ್ಪಿದಣಿಯನು ಮುದ್ದುಗುಪ್ಪಿತಾ ದಣಿಯನು ಉಪಚರಿಸಿ ಉರಜದಲ್ಲಿ ಹರಳೆವನು ದಣಿಯ ಗಂಧಾನುಲೇಪವನ ಮಾಡೆವನು ದಣಿಯ ಅಂದದಿಂಹಾರಗಳನ್ನು ಹಾಕ್ಯವನು ದಣಿಯ ಪಣೆವೇಣಿ ಬಾರೆಂದು ಪಾಲಿಸೆವ ದಣಿಯ ಗುಣರೂಪ ಸೌಂದರ್ಯೇಣಿಸವನು ದಣಿಯ ಘನಕೆಂಪು ಅದರವ ಬಲಗೈಯಿಂದ ಪಿಡಿವ ಸ್ತನವದನ ಭ್ರೂಲತೆ ಯೌವನಕ್ಕೆ ಬಾಯಿ ಬಿಡುವ ತನುಕಾಂತಿ ಘನ ನಿತಂಬವ ನೋಡಿ ಹೆಚ್ಚುವನೆ ಇನಿತು ಅನುಭವವಿದ್ದರೆ ಖರೆಯನ್ನ ದಿಟ
ಹೇಳಿದನೆ. ಇಂತಿರಲು ನಾರದನು ವಿಗಡತನದಿಂದ ಕಂತುಪಿತನಿಗೆ ಪಾರಿಜಾತವನೆ ತಂದು ತಾ ಕೊಡಲು. ಸ್ತ್ರೀಯಾರು ತವಕ ಮಾಡಲಿಕ್ಕೆ ಕುಹಕ ಮಾತಾಡಿ ರುಕ್ಮಿಣಿಗೆ ಕೊಡಿಸಲಿಕ್ಕೆ ಕೊಡುವಾಗ ತೊಡಿಮ್ಯಾಲೆ ಕೋಮಲ ಅಂಗಿಯನ್ನು ಸಡಗರದಿಕೊಳ್ಳರಿಸಿ ಮುಡಿದಡವಿ ಪ್ರಿಯನು ಅತಿಶಯವನ ಮಾಡಲು ಅದನ್ನೆಲ್ಲ ನಿನಗೆ ಚತುರ ನಾರದನು ಪೇಳಿದ. ಚಂಚಲದಿ ಇಳಿಗೆ ಮೂರ್ಛೆಯಳು ತಾಳಿ ಮುನಿಸು ನೀನಾದೆ ಸಾರ್ಚಿತೆ ಸತ್ಯವೇ ಮಿಥ್ಯವೇ ಬೋಧೆ ಸಹಿಸಲಾಗದೆ ಪತ್ರವನ್ನು ಬರೆದೆ ಕಳುಹಿಸಿದ ವಹಿಸಿ ರುಕ್ಮಿಣಿಯ ನಿನ್ನ ಬಯಕೆಯ ತೀರಿಸದೆ ದೂತಿ ಎಟ್ಟಿದರೆ ಪತಿ ಪಾಠಿಸಿದಲಾದ ಮಾತಿನಲ್ಲಿ ದಾತೋಪಶಪನವನು ಮಾಡಿದನು. ಅರವಿಂದ ಬಾಣದಿಂದಾಗೋ ವ್ಯಥೆಯೊಂದೋ ಸರಿಸವತಿಯೊಳು ಸ್ನೇಹ ಮಾಡೋ ವ್ಯಥೆಯೊಂದು ಅಳಿಕುಂತಳಿಯರು ಮರಳಾಡ ವ್ಯಥೆಯೊಂದು ಬಳಗೆಲ್ಲ ತಲೆ ಮುಂಡೆ ಕುಕ್ಕುವ ವ್ಯಥೆಯೊಂದು ಕೃಷ್ಣ ಬಿಟ್ಟಾಡುವ ಕೇಳುವ ವ್ಯಥೆಯೊಂದು ಕಷ್ಟಪಟ್ಟಿದು ಸ್ವರ್ಣ ಗಾತ್ರವದು ಅನ್ನೋದಕವ ತೊರದೆ ಅಯ್ಯಯ್ಯೋ ಅಬಲೆ ನಿನ್ನ ತಾಪಕೆಯನ್ನ ಕಣ್ತೊರೆತ ಬಾಲೆ ಮುಂದುಗಾಣದೆ ಉಪಾಯ ಬಂದು ತೋರದಲೆ ಬಂದೆ ದಂಡಿಗೆ ಹತ್ತಿ ಕಾಂತ ನಿದ್ದೆಡೆಗೆ ಕಣ್ದೆರೆದು ನೋಡಿ ಕರಿಯಲಿಲ್ಲಬ ಎಂದು ಹಣ್ಣು ಪಗಡಿ ಆಟ ಅವಣದಲ್ಲಿ ನಿಂತು ಸವತಿ ರುಕ್ಮಿಣಿಯೊಡನೆ ಸರ್ವೇಶ ನಿರಲು ಅವಗಡಿಸಿ ನೀ ನುಡಿದೆ ಅಮರವಲ್ಲವೆಗೆ ತಾಳಿದನು ತೋಳಿನಲ್ಲಿ ಒಪ್ಪೆ ಬಾಲೆಂದು ಏಳೆಂದು ಎಬ್ಬಿಸಿದ ಮೂರ್ಛೆ ಕೈದಿರಲು ಗಾಳಿ ಬೀಸಿದ ತನ್ನ ಕೈಯಲೊದಲೆದು ಎದೆಗಬಚಿ ತಾನು ಆಲಂಘಿಸಿದನೆಂದು ಸುದತಿ ಕೇಳಿದನು ನಿನ್ನ ಬಯಕೆ ಹೇಳೆಂದು ಒನಿತೆ ಮಾಜುವರೆ ವಂದ್ಯನ ಇದರೊಳಗೆ ಅನುಭವವಿದ್ದರೆ ಖರೆಯನ್ನೇ ಹುಸಿಯನ್ನೇ ಮಲತು ಕಾದಿದಳು ರುಕ್ಮಿಣಿಯು ನಿನ್ನೊಡನೆ ಛಲದಿ ಪ್ರತಿಭಟಿಸಿ ಮರ್ಮಲತೆ ಗಜಯಾನೆ ಕೃಷ್ಣ ಇಬ್ಬರಿಗೂ ನ್ಯಾಯ ಹೇಳಿದನು. ಬಿಟ್ಟಾಡುವ ಪತಿ ನಿಂದೆ ಮಾಡಿದೆ ಬಲು ನೀನೆ ಕೈಬಿಡಿದು ಕರೆದೆ ಕಾಂತನ್ನ ನಿನ್ನ ಮನೆಗೆ ಗಹಿ ಮಾಡಿ ಗದ್ದರಿಸಿದ ಶ್ರೀಕೃಷ್ಣ ನಿನಗೆ ಕಲಹ ವೆಗ್ಗಳ ಮಾಡಿ ಕಾಂತನೊಳಗೆ ಕಲಹಂಸ ಗಮನೆ ಕಠಿಣ ಗೌಕ್ತಿಗಳ ನಾಡಿ ಶಪಥವ ಮಾಡಿದೆ ಕಾಂತನೊಳಗೆ ಕಂಜಾಕ್ಷಿ ಗುಪಿತದಲ್ಲಿ ಕಾಳಿಯನ್ನು ಅರ್ಚಿಸಿದೆ ಸಾಕ್ಷಿ ನಿನಗೆ ಕೊಟ್ಟಲು ಕಾಳಿ ಅಭೀಷ್ಟಯನು ಮೆಚ್ಚಿ ಕಣಕ ತುಪ್ಪದೆ ಬಿತ್ತು ಕಾಂತೆ ಮನ ಮೆಚ್ಚಿ. ಇಲ್ಲೇ ಇಡೀ ದೀರ್ಘವಾದ ಪದ್ಯವನ್ನು ಓದಲಿಕ್ಕೆ ಕಾರಣ ಏನು ಅಂತಂದರೆ ಕೊರವಂಜಿ ಅಂದರೆ ಕೃಷ್ಣ ಸತ್ಯಭಾಮೆಗೆ ತನ್ನ ಅವಳ ಇಡೀ ವೃತ್ತಾಂತವನ್ನು ಹೇಳ್ತಾನೆ. ಸತ್ಯಭಾಮೆಗೆ ಅದನ್ನು ಹೇಳಬೇಕಾದ್ರೆ ಒಂಥರ ಆಶ್ಚರ್ಯ ಅಂತಕ್ಕಂಥದ್ದಾಗ್ತದೆ. ಇದು ಬಹಳ ದೀರ್ಘವಾದಂತಹ ಪದ್ಯ. ಈ ಪದ್ಯದೊಂದಿಗೆ ಇಂದಿನ ಮಾತುಕತೆ ಮುಗಿಸೋಣ ಅಂತ ನಾಳೆ ಮತ್ತೆ ಭೇಟಿಯಾಗೋಣ. ನಿಮಗೆಲ್ಲ ನನ್ನ ನಮಸ್ಕಾರ.